ಪ್ರೀತಿಯ ವಿದ್ಯಾರ್ಥಿಗಳೇ, ಇದನ್ನ ನಾನು ನಿಮಗೆ ವ್ಯಾಕರಣದಲ್ಲಿ ಇವತ್ತು ಅರ್ಥ ವ್ಯತ್ಯಾಸ ಪದಗಳು, ನಾನಾರ್ಥ ಪದಗಳು, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳನ್ನ ಪರಿಚಯ ಮಾಡ್ತಾ ಇದ್ದೀನಿ. ನೋಡಿ ಮಕ್ಕಳ, ಫಸ್ಟು ಅರ್ಥ ವ್ಯತ್ಯಾಸ ಪದಗಳನ್ನ ತಿಳ್ಕೊಳ್ಳೋಣ. ನೋಡಿ, ಒಂದು ಮಹಾಪ್ರಾಣ ಅಕ್ಷರ ಆಗಿರ್ಬೋದು ಅಥವಾ ದೀರ್ಘ ಅಕ್ಷರ ಆಗಿರ್ಬೋದು ವ್ಯತ್ಯಾಸ ಆಗುತ್ತೆ. ಆ ಅರ್ಥ ವ್ಯತ್ಯಾಸ ಪದಗಳ ಬಗ್ಗೆ ನಾನು ಇವತ್ತು ನಿಮ್ಗೆ ಪರಿಚಯ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಕೆಲವೊಂದು ಉದಾಹರಣೆಗಳನ್ನ ಬರ್ದಿದ್ದೀನಿ ನಾನು. ಅರ್ಥ ವ್ಯತ್ಯಾಸ ಪದಗಳು ನೋಡಿ, ಭಾನು ನೋಡಿ, ಭಾನು ಆಕಾಶ, ಭಾನು ಅಂತ ಕರೆದ್ರೆ ನಾವು ಇದನ್ನ ಆಕಾಶ ಅಂತ ಕರಿತೀವಿ. ಅದೇ ಭಾನು ಅಂತ ನಾವು ಹೇಳಿದ್ರೆ ಸೂರ್ಯ. ನೋಡಿ ಇಲ್ಲಿ ಇದು ಅಲ್ಪ ಪ್ರಾಣ, ಇದು ಮಹಾಪ್ರಾಣ. ಭಾನು ಆಕಾಶ, ಭಾನು ಸೂರ್ಯ. ಇಲ್ಲೂ ಅಷ್ಟೇ, ಪ್ರಧಾನ ಅಂದ್ರೆ ಮುಖಂಡ, ಹಿರಿಯ. ಪ್ರಧಾನ ಅಂದ್ರೆ ಕೊಡುವುದು. ಹುಣ್ಣು ಅಂದ್ರೆ ಗಾಯ. ಹೂ ನೋಡಿ, ಹ ಯಾರಳವ, ಹ ಹಕಾರಕ್ಕೂ ಅಕಾರಕ್ಕೂ ವ್ಯತ್ಯಾಸ ಇದೆ. ಹುಣ್ಣು ಅಂದ್ರೆ ಗಾಯ, ಹುಣ್ಣು ಅಂದ್ರೆ ತಿನ್ನು ಅಂತ ಅರ್ಥ ಕೊಡುತ್ತೆ. ಮರುಳು ಅಂದ್ರೆ ದಡ್ಡ, ಉಚ್ಚ ಅಂತ. ಮರಳು ಅಂದ್ರೆ ಹಿಂತಿರುಗು, ಹಿಂದೆ ಬಾ, ಹಿಂತಿರುಗು ಅಂತ. ಇಲ್ಲಿ ನೋಡಿ ಮೋರೆ, ಮುಖ. ಮೋರೆ ಅಂದ್ರೆ ನೋಡಿ ಇಲ್ಲಿ ಮೊರೆ ನೋಡಿ, ಇದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಇಲ್ಲಿ ಒಂದು ದೀರ್ಘಾಕ್ಷರ ಮಾತ್ರ ವ್ಯತ್ಯಾಸ ಇದೆ. ಮೋರೆ ಅಂದ್ರೆ ಮುಖ, ಮೊರೆ ಅಂದ್ರೆ ಪ್ರಾರ್ಥನೆ. ಸುಳಿ ಅಂದ್ರೆ ಸುತ್ತು, ತಿರುಗಣೆ, ಸುತ್ತು ಅಂತ. ಸುಲಿ ಅಂದ್ರೆ ಸಿಪ್ಪೆ ತೆಗೆಯುವುದು. ಒಲೆ ಅಂದ್ರೆ ಅಡುಗೆ ಮಾಡುವ ಸಾಧನ. ಓಲೆ, ಓಲೆ ಅಂದ್ರೆ ಪತ್ರ, ಕಾಗದ. ಗಳಿಗೆ ಅಂದ್ರೆ ಕಾಲ, ಸಮಯ. ಗಳಿಕೆ ಅಂದ್ರೆ ಸಂಪಾದನೆ. ದನ ಅಂದ್ರೆ ಆಕಳು, ಹಸು. ಧನ ಅಂದ್ರೆ ಹಣ. ಇಲ್ಲಿ ಹಸು ನೋಡಿ, ಇಲ್ಲಿ ಗೆ ಇಲಿಕ್ಕೆ ಅಂತ ಬಂದಿದೆ. ಗಳಿಗೆ ಅಂದ್ರೆ ಕಾಲ ಸಮಯವನ್ನು ಸೂಚಿಸುತ್ತೆ, ಗಳಿಕೆ ಅಂದ್ರೆ ಸಂಪಾದನೆ ಅಂತ ಅರ್ಥ ಬರುತ್ತೆ. ದನ ಅಂದ್ರೆ ಆಕಳು, ಹಸು ಅಂತ ಕರಿತೀವಿ. ಹಾಗೆ ಧನ ಅಂದ್ರೆ ಹಣ, ಸಂಪತ್ತು ಅಂತ ಕರಿತೀವಿ. ಇದಿಷ್ಟು ಅರ್ಥ ವ್ಯತ್ಯಾಸ ಪದಗಳು. ಇನ್ನು ನಾನಾರ್ಥ ಪದಗಳು ಅಂತಂದ್ರೆ, ಒಂದೇ ಪದಕ್ಕೆ ಹಲವು ಅರ್ಥಗಳು ಬರುವಂತಿದ್ದರೆ ಅವುಗಳನ್ನ ನಾನಾರ್ಥ ಪದಗಳು ಅಂತ ಕರಿತೀವಿ. ಒಂದು ಪದಕ್ಕೆ ಹಲವಾರು ಅರ್ಥಗಳು ಬರುವಂತಹ ಪದಗಳು. ಉದಾಹರಣೆ ನೋಡಿ, ಸಾಗು ಅಂದ್ರೆ ಮುಂದೆ ಅಥವಾ ನಡೆ ಅಂತ. ಕೃಷಿ ಅಂದ್ರೆ ಜರುಗು. ಎರಡು ಅರ್ಥ ಬರುತ್ತೆ ನೋಡಿ, ಬೇರೆ ಬೇರೆ ಅರ್ಥಗಳ ಬರುತ್ತೆ. ಒಂದು ಸಾಗು ಅಂದ್ರೆ ಮುಂದೆ ಹೋಗು ಅಂತ, ಇನ್ನೊಂದು ಸಾಗು ಅಂದ್ರೆ ಸಾಗುವಳಿ ಕೃಷಿ ಮಾಡು ಅಂತ. ನೆಕ್ಸ್ಟ್ ನೋಡಿ, ಬೇಡ. ಬೇಡ ಅಂದ್ರೆ ಒಂದು ಬೇಟೆಗಾರ, ಇನ್ನೊಂದು ನಿರಾಕರಿಸು. ಬೇಡ ಅಂದ್ರೆ ನಿರಾಕರಿಸು, ಬೇಡ ಅಂತ. ಇಲ್ಲಿ ನೋಡಿ, ಮಡಿ. ಮಡಿ ಅಂದ್ರೆ ಒಂದು ಸ್ವಚ್ಛತೆ, ಇನ್ನೊಂದು ಮಡಿ ಅಂದ್ರೆ ಸಾಯೋದು. ಮುನಿ ಅಂದ್ರೆ ಋಷಿ, ಮುನಿ ಅಂದ್ರೆ ಇನ್ನೊಂದು ಕೋಪ. ಪಡೆ ಸೈನ್ಯ, ಪಡೆ ಅಂದ್ರೆ ಪಡ್ಕೊಳ್ಳೋದು, ಒಂದು ಅಂತ. ನೆರೆ, ನೆರೆ ಅಂದ್ರೆ ಪ್ರವಾಹ. ಇನ್ನೊಂದು ನೆರೆ ಅಂದ್ರೆ ಅಕ್ಕಪಕ್ಕದವರು, ನೆರೆ ಹೊರೆಯವರು ಅಂತೀವಲ್ಲ ಹಂಗೆ, ನೆರೆ ಅಂದ್ರೆ ಪಕ್ಕದ. ಕರ ಅಂದ್ರೆ ಕೈ. ಮತ್ತೆ ಇನ್ನೊಂದು ಅರ್ಥ ತೆರಿಗೆ, ಕರ ಅಂದ್ರೆ ತೆರಿಗೆ, ಟ್ಯಾಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಅಂಬರ, ಅಂಬರ ಅಂದ್ರೆ ಬಟ್ಟೆ ಅಂತಾನು ಕರಿತೀವಿ. ಅಂಬರ ಅಂದ್ರೆ ಆಕಾಶ ಅಂತಾನು ಕರಿತೀವಿ. ಅಜ ಅಂದ್ರೆ ಆಡು, ಬ್ರಹ್ಮ. ಅಲೆ ಅಂದ್ರೆ ತೆರೆ, ಸಮುದ್ರದ ಅಲೆಗಳು ಅಂತೀವಲ್ಲ ಅದು ಅಲೆಯನು ಆಗುತ್ತೆ. ಮತ್ತೆ ಅಲೆ ಅಂದ್ರೆ ತಿರುಗಾಡು ಅಂತಾನು ಆಗುತ್ತೆ. ಈ ರೀತಿ ಬಂದ್ರೆ ನಾವು ಇದನ್ನ ನಾನಾರ್ಥ ಪದಗಳು ಅಂತ ಕರಿತೀವಿ. ಇನ್ನು ಸಮಾನಾರ್ಥಕ ಪದಗಳು. ಸಮಾನಾರ್ಥಕ ಪದಗಳು ಅಂದ್ರೆ ಒಂದು ಪದಕ್ಕೆ ಇರುವ ಸಮಾನ ಅರ್ಥಗಳು. ಉದಾಹರಣೆಗೆ ತಾಯಿ, ಮಾತೆ, ಜನನಿ, ಮತ್ತೆ ಅಮ್ಮ ಅಂತ ಕರಿತೀವಲ್ಲ ಆ ತರ. ಅಂಬರ ಅಂದ್ರೆ ಆಕಾಶ, ಗಗನ, ನಭ ಅಂತ ಕರಿತೀವಿ. ಶಶಿ, ಶಶಿಗೆ ಇರುವಂತಹ ಸಮಾನ ಪದಗಳು ಚಂದಿರ, ತಿಂಗಳು. ಸಂಗ್ರಾಮ, ಯುದ್ಧ, ಸಮರ. ಹೊನ್ನು, ಬಂಗಾರ, ಕನಕ, ಹೇಮ, ಚಿನ್ನ, ಸ್ವರ್ಣ. ಹೀಗೆ ಹಲವಾರು ಸಮಾನಾರ್ಥಗಳು ಬರ್ತವೆ. ವ್ಯಾಘ್ರ ಅಂದ್ರೆ ಹುಲಿ, ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. ನೋಡಿ, ವ್ಯಾಘ್ರ ಅಂದ್ರೆ ಗೊತ್ತು ನಿಮ್ಗೆ, ಹುಲಿ ಅಂದ್ರೆ ಗೊತ್ತು. ತರುಕ್ಷು ಅಂದ್ರೆ ಕೆಲವ್ರಿಗೆ ಗೊತ್ತಿರೋದಿಲ್ಲ, ತರುಕ್ಷು ಅಂತಾನು ಕೂಡ ಹುಲಿಗೆ ಕರೀತಾರೆ. ನೆಕ್ಸ್ಟ್ ಸಾಮಜ, ಸಾಮಜ. ಆನೆ ಅಂದ್ರೆ ನಿಮ್ಗೆ ಗೊತ್ತು, ಗಜ ಅಂದ್ರೂ ಗೊತ್ತು, ಕರಿ ಅಂದ್ರೂ ಗೊತ್ತು. ಆದ್ರೆ ಸಾಮಜ ಅಂದ್ರೆ ಗೊತ್ತಿರಲ್ಲ, ಸಾಮಜ ಅಂತಾನು ಕೂಡ ಆನೆಗೆ ಕರೀತಾರೆ. ಅಬ್ಬೆ, ತಾಯಿ, ಅಮ್ಮ. ಸರ್ಪ, ಹಾವು, ಉರಗ. ಬವಣೆ ಅಂದ್ರೆ ತೊಂದರೆ, ಕಷ್ಟ. ಕಣ್ಣು, ನೇತ್ರ, ನಯನ, ಅಕ್ಷಿ. ಕಮಲ, ವನಜ, ವಾರಿಜ, ತಾವರೆ. ಕಲಿ, ವೀರ, ಶೂರ. ಈ ರೀತಿ ಅರ್ಥಗಳು ಬಂದ್ರೆ ಇದನ್ನ ಸಮಾನಾರ್ಥಕ ಪದಗಳು ಅಂತ ಕರಿತೀವಿ. ಇನ್ನು ವಿರುದ್ಧಾರ್ಥಕ ಪದಗಳು, ವಿರುದ್ಧ ಪದಗಳು. ಪಾಪ, ಪುಣ್ಯ.
ಬೆಳಕು ಕತ್ತಲು, ಸತ್ಯ ಅಸತ್ಯ, ಉನ್ನತಿ ಅವನತಿ, ಆಸೆ ನಿರಾಸೆ, ಅಮೃತ ವಿಷ, ಉತ್ಸಾಹ ನಿರುತ್ಸಾಹ, ಲಾಭ ನಷ್ಟ, ಬಡವ ಬಲಿದ, ಸಜ್ಜನ ದುರ್ಜನ, ನಾಗರಿಕ ಅನಾಗರಿಕ, ಅಂತರಂಗ ಬಹಿರಂಗ. ಇದಿಷ್ಟು ವಿರುದ್ಧ ಪದಗಳು. ಇವತ್ತಿನ ತರಗತಿಯಲ್ಲಿ ಹೇಳಿಕೊಟ್ಟಂತಹ ಈ ವ್ಯಾಕರಣ ಅಂಶಗಳು ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಮಕ್ಕಳ. ಧನ್ಯವಾದಗಳು.